ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಡೀಪ್ ಸ್ಟಿಲ್ ಲೈಟ್. ವೆಜ್ ಮಂಚೂರಿಯನ್ ಆಗಿರಲಿ, ಫ್ರೈಡ್ ರೈಸ್ ಆಗಿರಲಿ, ಸೂಪ್ ಆಗಿರಲಿ ಅಥವಾ ಮೋಮೋಸ್ ಆಗಿರಲಿ, ನಮಗೆ ಯಾವುದೇ ರೀತಿಯ ಈ ಥರ ಒಂದು ಸ್ನ್ಯಾಕ್ ಅಥವಾ ಪಲ್ಯ ಮಾಡೋದಕ್ಕೆ ಜಾಸ್ತಿ ಟೈಮ್ ಬೇಕಾಗಿರೋದು ತರಕಾರಿಗಳನ್ನು ಕಟ್ ಮಾಡ್ಕೊಳ್ಳೋದಕ್ಕೆ. ತರಕಾರಿನೆಲ್ಲ ಕಟ್ ಮಾಡ್ಕೊಂಡು ಮಾಡೋದು ಟೈಮ್ ಆಗುತ್ತೆ ಅಂತ ಹೇಳಿ ನಾವು ಹೋಟೆಲಿಂದ ಆರ್ಡರ್ ಮಾಡಿಬಿಡ್ತೀವಿ. ಅದು ಎಷ್ಟು ಹೈಜೆನಿಕ್ ಆಗಿರುತ್ತೆ ಅಂತ ನಮಗೆ ಗೊತ್ತಿರೋದಿಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಮೆಷಿನನ್ನು ತೋರಿಸ್ತಾ ಇದ್ದೀನಿ, ಪ್ರೆಸ್ಟೀಜ್ ಹ್ಯಾಂಡ್ ಬ್ಲೆಂಡರ್ ಮತ್ತು ಚಾಪರ್. ಇದರಿಂದ ನೀವು ಎಷ್ಟು ಬೇಗ ತರಕಾರಿಯನ್ನು ಕಟ್ ಮಾಡ್ಕೊಳ್ಬೋದು ಅಂತ ನೀವು ಈ ವಿಡಿಯೋವನ್ನು ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ಗೊತ್ತಾಗುತ್ತೆ. ಹತ್ತೇ ಹತ್ತು ನಿಮಿಷದಲ್ಲಿ ನೀವು ತರಕಾರಿಗಳನ್ನು ಕಟ್ ಮಾಡ್ಕೊಳ್ಬೋದು, ಹಾಗೆ ಒಂದು ಅರ್ಧ ಗಂಟೆಲೇ ನೀವು ಸ್ನ್ಯಾಕ್ಸನ್ನು ಕೂಡ ರೆಡಿ ಮಾಡ್ಕೊಳ್ಬೋದು. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಪ್ರೆಸ್ಟೀಜ್ ಹ್ಯಾಂಡ್ ಬ್ಲೆಂಡರ್, ಚಾಪರ್ ಮತ್ತು ವಿಸ್ಕರ್ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ಪ್ರೆಸ್ಟೀಜ್ ಹ್ಯಾಂಡ್ ಬ್ಲೆಂಡರ್ ಮತ್ತು ಚಾಪರ್. ಇದರಲ್ಲಿ ಏನೇನಿದೆ ಅಂತ ನಾನು ಅನ್ಬಾಕ್ಸಿಂಗ್ ಮಾಡಿ ನಿಮಗೆ ತೋರಿಸ್ತೀನಿ. ಪ್ರೆಸ್ಟೀಜ್ ಅಂದರೆ ನಿಮಗೆ ಗೊತ್ತೇ ಇದೆ, ಒಳ್ಳೆ ಬ್ರ್ಯಾಂಡ್ ಇದು ಪ್ರೆಸ್ಟೀಜ್ದು. ತುಂಬ ಚೆನ್ನಾಗಿರುತ್ತೆ ಮೆಟೀರಿಯಲ್ಸು, ಯಾವುದೇ ರೀತಿಯಾದ ಕಿಚನ್ ಅಪ್ಲೈಯನ್ಸು ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಪ್ರೆಸ್ಟೀಜ್ ಹ್ಯಾಂಡ್ ಬ್ಲೆಂಡರಲ್ಲಿ ಫಸ್ಟು ಒಂದು ಎಲೆಕ್ಟ್ರಿಕಲ್ ಮೋಟರ್ ಇದೆ, ಡಿಟ್ಯಾಚಬಲ್ ಇದು ಎಲೆಕ್ಟ್ರಿಕಲ್ ಮೋಟರು. ಹಾಗೆ ಒಂದು ಬ್ಲೆಂಡರ್ ಕೊಟ್ಟಿದ್ದಾರೆ, ಇದನ್ನು ಕೂಡ ನೀವು ಸಪ್ರೇಟಾಗಿ ಡಿಟ್ಯಾಚ್ ಮಾಡಿ ಇಟ್ಕೋಬೋದು. ಕ್ಲೀನ್ ಮಾಡೋದಕ್ಕೂ ಇದು ತುಂಬಾ ಈಸಿಯಾಗಿದೆ. ಇದನ್ನು ನೀವು ಡಿಟ್ಯಾಚ್ ಮಾಡಿದ್ರೆ ಅಂದರೆ ತೆಗೆದು ಇಟ್ಕೊಳ್ಬೋದು ಸಪ್ರೇಟಾಗಿ. ಒಂದು ಹಾಗೇ ಒಂದು ಬ್ಲೆಂಡಿಂಗ್ ಜಾರ್ ಕೊಟ್ಟಿದ್ದಾರೆ, ರಸಮ್ಗಾಗಿರಲಿ ಅಥವಾ ನೀವು ಒಂದು ಜ್ಯಾಮ್ ಮಾಡಬೇಕಾದ್ರೆ ಯಾವುದೇ ಫ್ರೂಟ್ಸ್ ಅಥವಾ ಒಂದು ಟೊಮೆಟೊವನ್ನು ಇದರೊಳಗೆ ಹಾಕ್ಕೊಂಡು ನೀವು ಬ್ಲೆಂಡ್ ಮಾಡ್ಕೋಬೋದು. ಹಾಗೆ ಮೆಷರ್ಮೆಂಟು ಕೂಡ ಇಲ್ಲಿ ಸೈಡಲ್ಲಿ ಕೊಟ್ಟಿದ್ದಾರೆ, ಮೆಷರ್ ಮಾಡಿಕೊಂಡು ನೋಡ್ಬೋದು. ಹಾಗೆಯೇ ಒಂದು ಚಾಪಿಂಗ್ ಡಿಟ್ಯಾಚಬಲ್ ಚಾಪರ್ ಇರುವಂತಹ ಒಂದು ಕಂಟೈನರ್ ಇದೆ, ಒಳಗಡೆ ಒಂದು ಚಾಪಿಂಗ್ ಬ್ಲೇಡ್ ಇದೆ, ಚೆನ್ನಾಗಿ ಶಾರ್ಪಾಗಿದೆ ಈ ಬ್ಲೇಡು. ಹಾಗೆಯೇ ಈ ಜಾರ್ ಕೂಡ ತುಂಬ ದೊಡ್ಡದಾಗಿದೆ, ಎಲ್ಲ ಡಿಟ್ಯಾಚಬಲ್. ಇದರಲ್ಲಿ ಒಂದು ವಿಸ್ಕರ್ ಕೂಡ ಕೊಟ್ಟಿದ್ದಾರೆ, ಆ ವಿಸ್ಕರ್ನ ನೀವು ಈ ರೀತಿಯಾದ ಒಂದು ಅಟ್ಯಾಚ್ಮೆಂಟ್ಗೆ ಹಾಕ್ಕೊಂಡು ಅದನ್ನು ಮೋಟ್ರಗೆ ಹಾಕ್ಕೊಂಡ್ರೆ ನೀವು ಇದರಿಂದ ವಿಸ್ಕ್ ಮಾಡ್ಬೋದು. ಎಗ್ ಯೂಸ್ ಮಾಡೋರು ಕೇಕ್ಸ್ಗೆ ಎಗ್ಗನ್ನು ವಿಸ್ಕ್ ಮಾಡ್ಕೋಬೋದು. ಹಾಗೆಯೇ ನೋಡಿ, ಇದು ಒಂದು ಹೋಲ್ಡರು, ಕಿಚನ್ನಲ್ಲೇ ಇದನ್ನು ನೀವು ಟೈಟ್ ಮಾಡಿ ಅದನ್ನು ಸ್ಕ್ರೂನ ಯೂಸ್ ಮಾಡಿ ಒಂದು ಟೈಲ್ಸ್ಗೆ ನೀವು ಫಿಟ್ ಮಾಡಿಕೊಂಡ್ರೆ ಈ ಬ್ಲೆಂಡರನ್ನು ನೀವು ಕಿಚನಲ್ಲೇ ಇಟ್ಕೊಂಡಿದ್ರೆ ತಕ್ಷಣ ನೀವು ಯೂಸ್ ಮಾಡ್ಕೋಬೋದು. ಆಗಾಗ ತೆಗೆದು ಬಳಸುವಂಥ ಅವಶ್ಯಕತೆ ಇರೋದಿಲ್ಲ, ಅಲ್ಲೇ ಅಟ್ಯಾಚ್ ಆಗಿ ನಿಮಗೆ ಟೈಲ್ಸಲ್ಲೇ ಇರುತ್ತೆ. ನೋಡಿ, ಈಗ ಒಂದೇ ಸಲ ತೋರಿಸ್ತಾ ಇದ್ದೀನಿ, ಒಂದು ವಿಸ್ಕರ್ ಇದೆ, ಹಾಗೆಯೇ ಒಂದು ಮೆಷರಿಂಗ್ ಜಾರು ಅಥವಾ ಬ್ಲೆಂಡರ್ ಜಾರು, ಒಂದು ಬ್ಲೆಂಡರು, ಹಾಗೆ ಚಾಪಿಂಗ್ ಜಾರ್ ಇದೆ, ಜೊತೆಗೆ ಒಂದು ಚಾಪಿಂಗ್ ಬ್ಲೇಡ್ ಇದೆ ಒಳಗಡೆ, ಹಾಗೆ ಮೋಟರ್ ಇದೆ ಎಲೆಕ್ಟ್ರಿಕಲ್ ಪ್ಲಗ್ ಹಾಕ್ಕೊಳ್ಳೋದಕ್ಕೆ, ಒಂದು ಹೋಲ್ಡರ್ ಇದೆ. ಫಿಟ್ ಮಾಡಿ ಕಿಚನ್ ಒಳಗಡೆನೆ ನೀವು ಇದನ್ನು ಫಿಟ್ ಮಾಡಿ ತಕ್ಷಣ ಯೂಸ್ ಮಾಡೋಕ್ಕೆ. ಇವಾಗ ನೋಡಿ, ಈ ತರಕಾರಿಗಳನ್ನು ನಾನು ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ಹಾಗೆಯೇ ಶುಂಠಿ ತೊಗೊಂಡಿದ್ದೀನಿ, ಸ್ವಲ್ಪ ದಪ್ಪ ದಪ್ಪಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಶುಂಠಿನ. ಸ್ವಲ್ಪ ಬೀನ್ಸ್ ತೊಗೊಂಡಿದ್ದೀನಿ, ಅದನ್ನು ಕೂಡ ರಫ್ಫಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕಾಲಿಫ್ಲವರ್ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ ಕ್ಯಾರೆಟ್ ಕೂಡ ದಪ್ಪ ದಪ್ಪಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಇವಾಗ ನಾನು ಹೇಗೆ ನೀವು ಚಾಪರಲ್ಲಿ ಸಣ್ಣದಾಗಿ ಚಾಪ್ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟು ಒಂದು ಚಾಪಿಂಗು ಕಂಟೈನರ್ ಇರುತ್ತೆ, ಅದರೊಳಗಡೆ ಚಾಪಿಂಗ್ ಬ್ಲೇಡ್ ಇದೆ. ಚಾಪಿಂಗ್ ಬ್ಲೇಡ್ನ ನೀವು ಕ್ಲೀನ್ ಮಾಡೋದಕ್ಕೆ ಅದನ್ನು ತೆಗೆದು ನೋಡಿ, ಈ ಥರ ಈಸಿಯಾಗಿ ಬರುತ್ತೆ ತೆಗೆಯೋದಕ್ಕೆ, ಶಾರ್ಪಾಗಿದೆ ಇದು ತುಂಬ. ಸೊ ತೆಗೆದು ನೀವು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ, ಜಾರ್ನ ಕೂಡ ಕ್ಲೀನಾಗಿ ನೀಟಾಗಿ ತೊಳ್ಕೊಳ್ಬೋದು. ಹಾಗೆಯೇ ಇದು ಡಿಟ್ಯಾಚಬಲ್ ಆಗಿರೋದ್ರಿಂದ ಸಪ್ರೇಟಾಗಿ ನೀವು ತೆಗೆದು ತೊಳೆದು ಎಲ್ಲ ಇಟ್ಕೋಬೋದು, ನೀಟಾಗಿ ಹಾಕ್ಕೊಳ್ಬೋದು. ನೋಡಿ, ಈ ಥರ ಹಾಕಿದ್ರೆ ಕೂತ್ಕೊಳ್ಳುತ್ತೆ. ಈಗ ಫಸ್ಟು ನಾನು ಶುಂಠಿ ಬೆಳ್ಳುಳ್ಳಿಯನ್ನು ಹಾಕೋತಾ ಇದ್ದೀನಿ. ಒಂದೇ ಸಲ ನೀವು ಬೇಕಿದ್ರೆ ಹಾಕೋಬೋದು ಅಥವಾ ಸಪ್ರೇಟಾಗಿ ಬೇಕಿದ್ರೂ ಕೂಡ ನೀವು ಶುಂಠಿ ಬೆಳ್ಳುಳ್ಳಿ ಚಾಪ್ ಮಾಡಿ ಇಟ್ಕೋಬೋದು. ಮೇಲ್ಗಡೆ ಅದರ ಮುಚ್ಚಳ ಹಾಕ್ಕೊಂಡು ಇವಾಗ ಮೋಟ್ರ್ ಹಾಕ್ತಾ ಇದ್ದೀನಿ ಮೇಲ್ಗಡೆ. ಮೇಲ್ಗಡೆ ಮೋಟ್ರ್ ಹಾಕಿ ಎಲೆಕ್ಟ್ರಿಕಲ್ ಪ್ಲಗ್ ಹಾಕಿ ರನ್ ಮಾಡಬೇಕಾಗುತ್ತೆ. ಚಾಪಿಂಗ್ ಜಾರ್ನ ಕ್ಲೀನ್ ಮಾಡಬೇಕಾದ್ರೆ ಮೋಟರ್ನ ಖಂಡಿತವಾಗಿ ನೀವು ರಿಮೂವ್ ಮಾಡಾದ್ಮೇಲೆ ಜಾರ್ ತೊಳಿಬೇಕಾಗುತ್ತೆ, ಅದರ ಜೊತೆಗೆ ತೊಳೆಯೋದಕ್ಕೆ ಹೋಗಬೇಡಿ. ಈಗ ಪ್ಲಗ್ ಹಾಕ್ತಾ ಇದ್ದೀನಿ, ಎಲೆಕ್ಟ್ರಿಕಲ್ ಪ್ಲಗ್ ಹಾಕ್ಕೊಂಡು ರನ್ ಮಾಡ್ತಾ ಇದ್ದೀನಿ. ಮೇಲ್ಗಡೆ ಒಂದು ಈ ಥರ ಸ್ವಿಚ್ ಕೊಟ್ಟಿದ್ದಾರೆ, ಅದನ್ನು ಪ್ರೆಸ್ ಮಾಡಿದ್ರೆ ಬ್ಲೇಡ್ ರನ್ ಆಗುತ್ತೆ. ಅದನ್ನು ಪ್ರೆಸ್ ಮಾಡಿದ ತಕ್ಷಣ ನೋಡಿ, ಈ ಥರ ಬ್ಲೇಡು ತಿರುಗೋದಕ್ಕೆ ಸ್ಟಾರ್ಟ್ ಆಯಿತು. ಚೆನ್ನಾಗಿ ಒಂದು ಎರಡೇ ಎರಡು ನಿಮಿಷದಲ್ಲೇ ಚಾಪ್ ಆಗುತ್ತೆ ಎಲ್ಲ. ಜಸ್ಟ್ ಎರಡು ಸಲ ರನ್ ಮಾಡಿದ್ದೀನಿ ಅಷ್ಟಕ್ಕೇ, ನೋಡಿ ಎಷ್ಟು ಕ್ಲೀನಾಗಿ ಚಾಪ್ ಆಗಿ ಬಂದಿದೆ. ಕೈಯಲ್ಲಿ ನಾವು ಈ ಥರ ಕಟ್ ಮಾಡಿಕೊಂಡು ಯೂಸ್ ಮಾಡೋದಕ್ಕೆ ಆಗೋದಿಲ್ಲ, ತುಂಬ ಟೈಮ್ ಆಗುತ್ತೆ. ಎರಡು ಸಲ ರನ್ ಮಾಡೋಷ್ಟರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಸಣ್ಣಕ್ಕೆ ಚಾಪ್ ಆಗಿದೆ ಅಂತ
ಫ್ರೈಡ್ ರೈಸ್ಗಾಗಿರಲಿ ಮಂಚೂರಿಯನ್ಗಾಗಿರಲಿ ಈ ಥರ ನೀವು ಚಾಪ್ ಮಾಡಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ನೆಕ್ಸ್ಟು ನಾನು ಕಾಲಿಫ್ಲವರನ್ನು ಕೂಡ ಹಾಕ್ಕೊಂಡಿದ್ದೀನಿ. ಕಾಲಿಫ್ಲವರು ಅಷ್ಟೇ ಎರಡು ಮೂರು ಸಲ ನಾನು ತಿರುಗಿಸೋ ಅಷ್ಟರಲ್ಲಿ, ರನ್ ಮಾಡೋ ಅಷ್ಟರಲ್ಲಿ ಹಾಗೇ ಹೋಯಿತು. ಈ ಥರ ನೀವು ಮಾಡಿಕೊಂಡು ಗೋಬಿ ಮಂಚೂರಿಯನ್ನು ಕೂಡ ನೀವು ಮಾಡ್ಕೋಬೋದು, ಅಥವಾ ವೆಜಿಟೇಬಲ್ ಮಂಚೂರಿಯನ್ನು ಕೂಡ ಮಾಡ್ಕೋಬೋದು. ನೋಡಿ ಎಷ್ಟು ಸಣ್ಣದಾಗಿದೆ. ಈ ಥರ ಮಾಡಿಕೊಂಡು ಕಾಲಿಫ್ಲವರ್ದು ನೀವು ಗೋಬಿ ಒಂದು ಪರೋಟ ಕೂಡ ಮಾಡ್ಕೊಳ್ಬೋದು. ನೆಕ್ಸ್ಟು ನಾನು ಕ್ಯಾರೆಟ್ ಹಾಕೋತಾ ಇದ್ದೀನಿ. ಕ್ಯಾರೆಟು ಅಷ್ಟೇ ಸೂಪ್ಗಾಗಿರಲಿ, ಅಥವಾ ಒಂದು ನೀವು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಬೇಕಾದರೆ ನೀವು ಹಲ್ವಾ ಕೂಡ ಇದರಲ್ಲೇ ಮಾಡ್ಕೊಳ್ಬೋದು. ತುರಿಯೋಂಥ ಅವಶ್ಯಕತೆ ಇಲ್ಲ. ಕ್ಯಾರೆಟ್ ಹಲ್ವಾ ಮಾಡಬೇಕಾದ್ರೂ ನೋಡಿ ಸಣ್ಣದಾಗಿ ಈ ಥರ ನೀವು ಕಟ್ ಮಾಡಿಕೊಂಡ್ರೆ ತುರಿಯೋ ಅವಶ್ಯಕತೆಯೇ ಇಲ್ಲ, ಒಂದೆರಡೇ ಎರಡು ನಿಮಿಷದಲ್ಲಿ ಆಗೋಗುತ್ತೆ. ಹಾಗೆ ಬೀನ್ಸ್ ಕೂಡ ಅಷ್ಟೇ, ಎಷ್ಟು ಬೇಕೋ ಅಷ್ಟು ದಪ್ಪದಾಗಿ ನೀವು ಬೀನ್ಸನ್ನು ಕೂಡ ಇದರಲ್ಲಿ ಚಾಪ್ ಮಾಡ್ಕೋಬೋದು. ತುಂಬ ಸಣ್ಣದಾಗಿ ಬೇಕು ಅಂದರೆ ಜಾಸ್ತಿ ರನ್ ಮಾಡಬೇಕಾಗತ್ತೆ. ಜಾಸ್ತಿ ನಿಮಗೆ ಚಾಪ್ ಆಗೋದು ಬೇಡ ಅಂದರೆ ಸ್ವಲ್ಪ ಒಂದೆರಡು ಸಲ ತಿರುಗಿಸೋ ಅಷ್ಟರಲ್ಲೇ ಅದು ಚಾಪ್ ಆಗಿರುತ್ತೆ. ನೋಡಿ ಸಣ್ಣದಾಗಿ ಎಷ್ಟು ಚಿಕ್ಕದಾಗಿ ಚಾಪ್ ಆಗಿದೆ. ಇದನ್ನೆಲ್ಲ ನಾನು ಸೂಪ್ಗೆ ಬಳಸ್ತಾ ಇರೋದ್ರಿಂದ ನಾನು ಬೀನ್ಸ್ ಕೂಡ ತುಂಬ ಸಣ್ಣದಾಗಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಪಲ್ಯಕ್ಕೂ ಕೂಡ ನೀವು ಈ ಥರ ಮಾಡಿಕೊಂಡು ಬಳಸ್ಕೋಬೋದು. ನೋಡಿ ಎಲ್ಲ ಎಷ್ಟು ಒಂದು ಎರಡು ನಿಮಿಷದಲ್ಲೇ ಎಷ್ಟು ಸಣ್ಣದಾಗಿ ಚಾಪ್ ಆಗಿದೆ ಅಂತ. ಟೈಮ್ ಸೇವ್ ಆಗುತ್ತೆ, ಪ್ಲಸ್ ನಿಮಗೆ ಬೇಗ ಆಗಬೇಕು, ಸ್ನ್ಯಾಕ್ಸ್ ರೆಡಿ ಆಗಬೇಕು ಒಂದು ಅರ್ಧ ಗಂಟೆಲೇ ಅಂದರೆ ಈ ಥರ ತಕ್ಷಣ ನೀವು ಮಾಡ್ಕೊಳ್ಬೋದು. ಜಾರ್ನ ಕ್ಲೀನ್ ಮಾಡ್ಕೋಬೇಕು ಅಂದರೆ ನೀವು ಇದನ್ನು ಮೋಟರ್ನ ತೆಗೆದು ಕ್ಲೀನ್ ಮಾಡಬೇಕಾಗತ್ತೆ, ಅದ್ರ ಜೊತೆಗೆ ಕ್ಲೀನ್ ಮಾಡೋದಕ್ಕೆ ಹೋಗಬೇಡಿ. ನೆಕ್ಸ್ಟ್ ಇವಾಗ ಬ್ಲೆಂಡಿಂಗ್ ತೋರಿಸ್ತಾ ಇದ್ದೀನಿ. ಬ್ಲೆಂಡಿಂಗ್ ಒಂದು ಬ್ಲೇಡ್ನ ತೊಗೊಂಡು ಹೇಗೆ ಬ್ಲೆಂಡ್ ಮಾಡ್ಕೋಬೋದು. ನೀವು ರಸಮ್ಗೆ ಬೇಕಾದರೆ ಟೊಮೆಟೊ ಬೇಯಿಸ್ಕೊಂಡಿದ್ರೆ ಅದನ್ನು ಕೂಡ ಬ್ಲೆಂಡ್ ಮಾಡ್ಬೋದು. ಹಾಗೆ ಜ್ಯಾಮ್ ಮಾಡಬೇಕಾದ್ರೆ ಸ್ಟ್ರಾಬೆರಿ ಜ್ಯಾಮ್ ಅಥವಾ ಯಾವುದಾದ್ರು ಜ್ಯಾಮ್ ಮಾಡಬೇಕಾದ್ರೂ ಕೂಡ ನೀವು ಫ್ರೂಟ್ಸನ್ನು ಬೇಯಿಸ್ಕೊಂಡು ಬ್ಲೆಂಡ್ ಮಾಡಿಕೊಂಡು ಮಕ್ಕಳಿಗೂ ಕೂಡ ನೀವು ತಿನ್ನಿಸ್ಬೋದು. ಅಥವಾ ಫ್ರೂಟ್ಸನ್ನು ಬ್ಲೆಂಡ್ ಮಾಡಿಕೊಂಡು ಜ್ಯಾಮ್ ಕೂಡ ಮಾಡ್ಕೊಳ್ಬೋದು. ಸಕ್ಕರೆನೋ ಬೆಲ್ಲನೋ ಹಾಕಿ ಜ್ಯಾಮ್ ಮಾಡಿ ಇಟ್ಕೊಂಡ್ರೆ ಮಕ್ಕಳಿಗೆ ನೀವು ಬ್ರೆಡ್ಗೆ ಹಾಕಿ ಕೊಡ್ಬೋದು. ಈಗ ನಾನು ಸದ್ಯಕ್ಕೆ ಮೊಸರು ಕಡಿಯೋದನ್ನು ತೋರಿಸ್ತಾ ಇದ್ದೀನಿ. ಮೊಸರನ್ನ ನಾನು ಇವಾಗ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಬ್ಲೆಂಡ್ ಮಾಡಬೇಕಾದ್ರೇ ಮೇಲ್ಗಡೆ ನೋಡಿ ಈ ಥರ ಸ್ವಲ್ಪ ಬೆಣ್ಣೆ ಕೂಡ ಬರ್ತಾ ಇದೆ. ಸ್ವಲ್ಪ ಜಾಸ್ತಿ ರನ್ ಮಾಡಿದ್ರೆ ಚೆನ್ನಾಗಿ ಒಂದು ಬೆಣ್ಣೆ ಕೂಡ ನಿಮಗೆ ಸಿಗುತ್ತೆ. ಇಲ್ಲ ಲಸ್ಸಿ ಮಾಡ್ಕೋಬೋದು, ಇಲ್ಲ ಅಂದರೆ ಮಜ್ಜಿಗೆ ಹುಳಿ ಮಾಡಬೇಕಾದ್ರೂ ಈ ಥರ ಮೊಸರನ್ನು ಬ್ಲೆಂಡ್ ಮಾಡಿ ಹಾಕ್ಕೊಳ್ಬೋದು. ಈ ಒಂದು ಯೂಸ್ಫುಲ್ ಆಗಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಪ್ರೆಸ್ಟೀಜ್ ಹ್ಯಾಂಡ್ ಬ್ಲೆಂಡರ್ನ ಎಲ್ಲ ಪಾರ್ಟ್ಸ್ಗಳನ್ನು ಹಾಗೆ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಕೂಡ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಇದರಲ್ಲಿ ಯಾವುದೇ ರೀತಿಯಾದ ಪೇಯ್ಡ್ ಪ್ರಮೋಷನ್ ಏನೂ ಇಲ್ಲ. ನಾನು ಬಳಸಿ ಯೂಸ್ ಮಾಡಿ ನಿಮಗೆ ಇದರ ಒಂದು ಮಾಹಿತಿಯನ್ನು ಇದರಲ್ಲಿ ನಾನು ಹೇಳ್ತಾ ಇದ್ದೀನಿ. ಬಹಳ ಯೂಸ್ ಆಗುತ್ತೆ, ಅದರಿಂದ ನಾನು ಇದನ್ನು ವಿಡಿಯೋ ಮಾಡಿ ನಿಮಗೂ ಕೂಡ ಶೇರ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.